ಹಾಕಿದ್ರೆ ಮಾತ್ರ ನಾನು ನಿಮ್ಮ ಕುಂಕುಮ ಹಾಕೋದ್ರ ಹಿಂದಿನ ಶಾಸ್ತ್ರ ಏನಿದೆ ಮೇಡಮ್? ಹಾಗಾದ್ರೆ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕುಂಕುಮ ಹಾಕೋದ್ರ ಹಿಂದಿನ ಶಾಸ್ತ್ರ ಏನಿದೆ ಹೇಳಿ. ಅವರಿಗೆ ನಿಮ್ಗೆ ಧರ್ಮಶಾಸ್ತ್ರದ ಮಹತ್ವ ಗೊತ್ತಿಲ್ಲ ಅಂದ್ರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೃತಿಗೂ ಹಿಂದಿನ ಶಾಸ್ತ್ರ ಇದೆ. ನಾನು ಪ್ರತಿಯೊಂದನ್ನು ಪಾಲನೆ ಮಾಡೋದ್ರಿಂದ ಮಹತ್ವ ಸಿಗತ್ತೆ. ಈಗ ನಾನು ಕುಂಕುಮ ಚಕ್ರವನ್ನು ಆಜ್ಞಾ ಚಕ್ರಕ್ಕೆ ಯಾಕೆ ಹಾಕ್ತೇನೆ? ಎಲ್ಲ ಕಡೆ ಹಾಕ್ಬೋದಲ್ಲ, ಇಲ್ಲಿ ಹಾಕ್ಬೋದು, ಇಲ್ಲಿ ಹಾಕ್ಬೋದು. ಅದೇ ರೀತಿ ನಾನು ಆಜ್ಞಾ ಚಕ್ರಕ್ಕೆ ಹಾಕೋದ್ರಿಂದ ಒಂದ್ ನಿಮಿಷ ಮೇಡಮ್, ನಾನು ಮಾತು ಪೂರ್ಣ ಮಾಡ್ತೀನಿ. ನಂದು ದ್ವಂದ್ವಾಗ್ತಾ ಇದೆ ಅಂದ್ರೆ ಕುಂಕುಮ ನಾನು ಯಾಕೆ ಆಜ್ಞಾ ಚಕ್ರ ಹಾಕ್ತೇನೆ? ಕುಂಕುಮ ಇಲ್ಲಿ ಅಖಂಡವಾಗಿ ಸ್ತ್ರೀಯು ಗೋಲಾಕಾರ ಹಾಕೋದ್ರಿಂದ ಅಲ್ಲಿ ದುರ್ಗಾದೇವಿಯ ತತ್ವ ಜಾಗೃತಿ ಆಗತ್ತೆ. ಪುರುಷರು ಈ ಉದ್ದನೆ ಹಾಕೋದ್ರಿಂದ ಅಲ್ಲಿ ಶಿವನ ತತ್ವ ಜಾಗೃತಿ ಆಗತ್ತೆ. ಮಾಂಗಲ್ಯ ಯಾಕೆ ಧರಿಸ್ತಾರೆ? ಅದ್ರ ಹಿಂದಿನ ಶಾಸ್ತ್ರ ಇದೆ, ಪ್ರತಿಯೊಂದು ಹಿಂದಿನ ಶಾಸ್ತ್ರ ಇದೆ. ಅವ್ರು ಯಾವ್ದಾದ್ರು ಒಂದು ಶಾಸ್ತ್ರ ಹೇಳಿದ್ರೆ ನಾನು ಅವರು ಈ ರೀತಿ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ಸರಿ ಅಂತ ಹೇಳಿ ನಾನು ಒಪ್ಪಿಕೊಳ್ತೇನೆ. ಹಿಂದೆದು ಶಾಸ್ತ್ರ ಇತ್ತು, ಹಾಗಾದ್ರೆ ನೀವು ಸಹ ಸತಿಯಾಗಿ ಈಗ ಒಪ್ಕೊಳ್ತೀರಾ? ಹಾ, ನಿಮ್ಗೆ ಒಳಗೆ ಹಾಕ್ತಾರೆ ಈಗ ನೀವು ಯಾರಿಗೆ ಸಹ ಓ ನೀವು ಸಹ ಸತಿ ಆಗ್ಬೇಕು, ನಿಮ್ಮ ಗಂಡ ಸತ್ತಿದ್ದಾರೆ ಹಾಗೆ ಹೇಳಿದ್ರೆ ನೋಡಿ, ನೀವು ಸ್ವಲ್ಪ ಮಾಡರ್ನ್ ಡೇ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ನಮ್ಮ ಪರಂಪರೆ ಸತಿ ಪದ್ಧತಿ ಸತಿ ಸಾಗಮನ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಶಾಖೆಯಿಂದ ಧರ್ಮ ಶಿಕ್ಷಣ ಹೇಳ್ಕೊಡ್ತೀವಿ, ಧರ್ಮ ಪರಂಪರೆ ರಕ್ಷಣೆ ಆಗ್ಬೇಕು ಅಂತ ಹೇಳಿ ಅಂದ್ರೆ ವಿದೇಶಿಯವರು ಏನು ನಮ್ಗೆ ಕೊಟ್ಟು ಹೋಗಿದಾರಲ್ಲ, ಅದ್ರಲ್ಲಿ ಇದು ಒಂದು ಅದು ಹೋಗ್ಲಾಡ್ಬೇಕು. ದಿನೇ ದಿನೇ ನನ್ನ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಮನೆಯಲ್ಲಿ ಹೇಳ್ಕೊಡ್ತೇವೆ, ಮನೆಯಲ್ಲೂ ಸಹ ನಮ್ಗೆ ಧರ್ಮ ಶಿಕ್ಷಣ ಹೇಳ್ಕೊಡ್ತಾ ಇಲ್ಲ. ನಾವು ಶಾಲಾ ಕಾಲೇಜುಗಳಲ್ಲಿ ಹೋಗ್ತಾ ಇದ್ದೇವೆ, ಅಲ್ಲಿ ಸಹ ಪಠ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇಲ್ಲ. ನಮ್ಗೆ ಸಂಸ್ಕೃತಿ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಇರೋದು ದೇವಸ್ಥಾನ ಒಂದೇನೆ. ಆ ದೇವಸ್ಥಾನಕ್ಕೆ ಹೋಗುವಾಗ್ಲಾದ್ರೂ ನಾವು ನಮ್ಮ ಪರಂಪರೆ ನಮ್ಮ ಧರ್ಮ ಶಿಕ್ಷಣ, ಯಾಕಂದ್ರೆ ಮುಂದೆ ನಿಮ್ಮ ಮಕ್ಕಳಿಗಾದ್ರೂ ನೀವು ಹೇಳ್ಬೇಕಲ್ಲ. ಮ್ಯಾಡಮ್, ಅಲ್ಲಿ ನಿಮ್ಗೆ ಪ್ರಚಾರ ಮಾಡ್ಬೇಕಂತೆ ಒಂದು ಚಿಕ್ಕ ಟೇಬಲ್ ಚೇರ್ ಇಟ್ಕೊಂಡು ಎಲ್ಲರ ಜೊತೆ ಮಾತಾಡಿ. ಈ ದೇವಸ್ಥಾನದ ಆಡಳಿತದ ಜೊತೆ ಮಾತುಕತೆ ಮಾಡಿ ಒಂದು ನೋಟಿಸ್ ಹಾಕುದು, ದಯವಿಟ್ಟು ನಿಲ್ಲಿಸಿ ಅಷ್ಟೇ. ಸರಿ, ಹಾಗಾದ್ರೆ ನಮ್ಗೆ ಈಗ ಸಂಸ್ಕೃತಿ ರಕ್ಷಣೆ ಮಾಡ್ಬೇಕು, ಯಾವ ರೀತಿ ರಕ್ಷಣೆ ಮಾಡ್ಬೇಕು? ನೀವು ಒಬ್ರು ಅಡ್ವೊಕೇಟ್ ಆಗಿ ನಮ್ಗೆ ಹೇಳಿ, ನಾವು ಅದೇ ರೀತಿ ರಕ್ಷಣೆ ಮಾಡ್ತೇವೆ. ಮತ್ತೆ ಬೇರೆ ಕಡೆ ಎಲ್ಲ ಕಡೆ ಡ್ರೆಸ್ ಕೋಡ್ ಇದೆ, ಅದಕ್ಕೆ ಯಾರು ಪ್ರಶ್ನೆ ಮಾಡುದಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಅಧ್ಯಾತ್ಮ ಅಂತ ಕೂಡಲೇ ಎಲ್ಲ ಪ್ರಶ್ನೆ ಕೋರ್ಟ್ಗೆ ವಾದ ಮಾಡ್ಲಿಕ್ಕೆ ಹೋಗ್ತೀರಾ? ತಗೊಂಡು ಹೋಗ್ತೀರಾ? ನೀವು ಕೋರ್ಟ್ಗೆ ವಾದ ಮಾಡ್ಲಿಕ್ಕೆ ಹೋಗ್ತೀರಾ? ನೀವು ಕೋರ್ಟ್ಗೆ ವಾದ ಮಾಡ್ಲಿಕ್ಕೆ ಹೋಗುವಾಗ ಅಂದ್ರೆ ಅಲ್ಲೊಂದು ಒತ್ತಡ, ನನ್ಗೆ ಇಷ್ಟ ಇದು, ಇದು ನನ್ನ ಸ್ವತಂತ್ರ, ನಾನು ಹೀಗೆ ಬರ್ತೀನಿ, ಕಂಫರ್ಟ್ ಆಗಿರುತ್ತೆ. ನನ್ಗೆ ಜೀನ್ಸ್ ಹಾಕಿ ಬಂದಲ್ಲಿ ವಾದ ಮಾಡೋದ್ರಿಂದ ಕಂಫರ್ಟ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಕೋರ್ಟ್ ಅಲ್ಲಿ ಜಡ್ಜ್ ಒಪ್ಕೊಳ್ತಾರ? ಖಂಡಿತ ಇಲ್ಲ, ಯಾಕಂದ್ರೆ ಅಲ್ಲಿ ವಸ್ತ್ರ ಸಂಹಿತೆ ನೀವು ಪಾಲನೆ ಮಾಡ್ತೀರಾ. ಆದ್ರೆ ಇದು ನಮ್ಮ ಸಂಸ್ಕೃತಿ ಇದೆ, ನನ್ನ ಧರ್ಮ ಇದೆ. ಎಷ್ಟೋ ಜನ ವಿದೇಶಿಯವರು ಈಗ ಭಾರತಕ್ಕೆ ಬಂದು ನಮ್ಮ ಸಂಸ್ಕೃತಿ ಪ್ರಕಾರ ವಿವಾಹ ಆಗ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ತಾ ಇದ್ದಾರೆ. ಆಚರಣೆ ಮಾಡ್ತಾ ಇದ್ದಾರೆ, ನಾವು ಅವರನ್ನ ಗೌರವಿಸ್ತಾ ಇದ್ದೀವಿ, ಭಾರತೀಯ ಪರಂಪರೆಯನ್ನ ಅವರು ಕೂಡ ಸಂರಕ್ಷಿಸ್ತಾ ಇದ್ದಾರೆ. ಓಕೆ, ಖಂಡಿತವಾಗ್ಲೂ ಕೂಡ ಈಗ ಸಾಕಷ್ಟು ಜನ ಬರ್ತಾರೆ. ನೀವು ಹೇಳಿದ್ರಿ ಭಾರತೀಯ ಪರಂಪರೆಯನ್ನ ನಾವು ರಕ್ಷಿಸುವಂತಹ ಧರ್ಮವನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ, ಅದು ಉಡುಗೆ ತೊಡುಗೆಗಳಿಂದ ಆಗ್ತಾ ಇದೆ, ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಷ್ಟು ಜನ ಈಗ ನೀವು ಸೀರೆ ಹಾಕೊಂಡು ಬರ್ತೀರಾ, ನೀವು ತುಂಬಾ ಭಕ್ತಿ ಪೂರ್ವಕರು, ನಿಮ್ಮಲ್ಲಿ ಭಕ್ತಿ ಇದೆ ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ನಿಮ್ಗೆ ಗೊತ್ತಾಗುತ್ತಾ? ಭಕ್ತಿಯನ್ನ ನಾವು ಮಧ್ಯ ತರ್ತಾ ಇಲ್ಲಮ್ಮ, ಉಡುಪಿನ ಬಗ್ಗೆ ಭಕ್ತಿ ಅನ್ನೋಂಥದ್ದು ಮೇಡಮ್ ಧರ್ಮದ ಒಂದು ಭಾಗ. ದೇವ್ರ ಬಳಿಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಭಕ್ತಿಯಲ್ಲೇ ಹೋಗ್ಬೇಕಾಗುತ್ತೆ. ಸುಮ್ನೆ ಫ್ಯಾಷನ್ ಹೋಗ್ತಾರ ಆ ದೇವಸ್ಥಾನಕ್ಕೆ? ಹಾಗೆ ಆಗಿದೆ ಅಲ್ಲ, ಅವ್ರು ಹಾಕೊಂಡು ಹೋಗೋ ಉಡುಪು ಫ್ಯಾಷನ್ ಹೋಗೋಂಗೆ ಆಗ್ತಾ ಇದೆ. ಹಾಗಾದ್ರೆ ಸ್ಯಾರಿ ಹಾಕೊಂಡು ಹೋದ್ರೆ ಫ್ಯಾಷನ್ ಆಗಲ್ವಾ? ಅದು ಫ್ಯಾಷನ್ ಅಂತ ಅಲ್ಲ, ನಾವು ಹೋಗ್ಬೇಕಾದ್ರೆ ಎಲ್ಲದಕ್ಕೂ ಒಂದು ತಂತಾನದೇ ಒಂದು ರೀತಿ ಇದೆ. ನನ್ನ ದೇಹದಲ್ಲಿ ಚಕ್ರ ಅಂತ ಬಂದಾಗ ಅಲ್ಲಿ ಉಡುಪು ಆಗ್ಬೋದು ಅಥವಾ ಆಹಾರ ವಿಹಾರ ಇವೆಲ್ಲ ಬರ್ತವೆ ಅನ್ಕೊಳ್ಳಿ. ಅಲ್ಲಿಗೆ ಸಾತ್ವಿಕ ಆಹಾರನೇ ತಿನ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಅಂತ ನಾವು ಕಟ್ಟುನಿಟ್ಟಾಗಿ ಎಲ್ರಿಗೂ ಹೇಳಕ್ಕಾಗಲ್ಲ. ನೋಡಿ, ನಾನು ಈಗಾಗಲೇ ಹೇಳಿದೆ, ನಮ್ಮ ಸಂಸ್ಕೃತಿಗಳಿಗೆ ತಕ್ಕಂತೆ ಅವರವ್ರ ವೇಷಭೂಷಣಗಳು ಉಡುಗೆ ತೊಡುಗೆಗಳು ಎಲ್ಲ ಕೂಡ ಡಿಫರ್ ಆಗುತ್ತೆ. ಈ ಜೀನ್ಸ್ ಟಿ ಶರ್ಟ್ ನಮ್ಮ ಸಂಸ್ಕೃತಿ ಅಲ್ಲ ಖಂಡಿತ. ಒಂದ್ ನಿಮಿಷ, ನಾನ್ ಸರ್ ಹೇಳಿದ್ರು ಈಗ ಏನು ಕ್ಲಾರಿಫಿಕೇಶನ್ ಅನ್ನ ನೀಡುವಂತೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಟೈಮ್ ಆಗ್ಬಿಟ್ಟಿದೆ, ತಗೊಂಬೇಡಂತೆ. ಯಾಕೆಂತಂದ್ರೆ ಮಾತಾಡಿ ಮಾತಾಡಿ ಎಲ್ಲರೂ ಸುಸ್ತಾಗಿರ್ತೀವಿ, ಒಂದು ಬ್ರೇಕ್ ತಗೊಂಡ್ ಬಂದ್ಬಿಟ್ಟು ಇನ್ನಷ್ಟು ಮಾತನಾಡಂತೆ. ಲೆಟ್ಸ್ ಟೇಕ್ ಅ ಬ್ರೇಕ್.